ಇನ್ನೂ ಒಂದು ಅನುಮಾನ ಇದೆ. ಇನ್ನೂ ಒಂದ ಎಲ್ಲಿ ನಿಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತರೆ? ಪೊಲೀಸರ ಡ್ರೆಸ್ ಹಾಕೊಂಡ ಇದಕ್ಕೆ ಆಸ್ಪತ್ರೆ ನುಗ್ಗಿ ಆ ಬೋಲ್ಟ್ ಗಿಲ್ಟ್ ಹೊಡೆದ್ರೆ ಗೊತ್ತಿಲ್ಲ ನನಗೆ. ಬಾಗಲಿ ನಮಗೆ ಬೇರೆ ಅನುಮಾನ, ನೀವು ಬೇರೆ ದಂಗೆ ಸ್ವಾಮಿ. ಯಾಕೆ ನಿಮ್ಮ ಹುಡುಗರೆ ಅಥವಾ ನಿಮ್ಮ ಕಾರ್ಯಕರ್ತರೆ ಈ ಮಂಗಳೂರಿಗೆ ಹೋಗಿ ಕಲಿಸ್ತಿರ್ಬಾರ್ದು? ನಾವು ಸುಮ್ಮನೆ ಹೇಳ್ಬಿಡ್ತೀವ, ನೀವುಗಳು ಕಲ್ಲೆಸೆಯೋದ್ರಲ್ಲಿ ಎಕ್ಸ್ಪರ್ಟ್. ಈಗ ಇಲೆಕ್ಷನ್ ಟೈಮಲ್ಲಿ ದರ್ಶನ್ ಮನೆ ಮೇಲೆ ಕಲ್ಬಿತ್ತು, ಯಾರು ಹೋಗಿದ್ರು ಅಂತ ಗೊತ್ತಿಲ್ಲ, ಬಟ್ ನಿಮ್ಮ ಮೇಲೆ ಅನುಮಾನ ಬಂದಿತ್ತು. ಆಮೇಲೆ ಪ್ರೀತಮ್ ಗೌಡ್ರ ಹುಡುಗ ರಾಹುಲ್ ಕಿಣಿ ಮೇಲೆ ಕಲ್ಬಿತ್ತು, TV5 ಆಫೀಸ್ ಮೇಲೆ ಕಲ್ಬಿತ್ತು. ಕಲ್ಲೆಸೆಯೋರು ಕಹಾ ಹೇ ಅಂದರೆ ಪ್ರಾದೇಶಿಕ ಪಕ್ಷಮೇ ಹೇ ಅನ್ನೋ ಥರ ಆಗಿತ್ತು. ಈ ಮುಖ್ಯಮಂತ್ರಿಗೆ ಏನಾದರೂ ಪರಿಜ್ಞಾನ ಇದ್ರೆ, ಏನಾದ್ರು ಅಲ್ಪ ಸ್ವಲ್ಪ ಮಟ್ಟಿಗೆ ಪಾಪ ಪ್ರಜ್ಞೆ ಇದ್ರೆ. ಮುಖ್ಯಮಂತ್ರಿಗಳಿಗೆ ಪಾಪ ಪ್ರಜ್ಞಾನ, ಓ ಅದು ಮಾಜಿ ಮುಖ್ಯಮಂತ್ರಿಗಳು ಅಂತ ಆಗ್ಬೇಕು. ನೀವು ಹೇಳ್ತಾರೆ ಸಿದ್ದರಾಮಯ್ಯಗೆ ತಾನೇ, ಅವರ ಅವಧಿಯಲ್ಲಿ 20 ಜಾಸ್ತಿ ಹಿಂದೂ ಕಾರ್ಯಕರ್ತರು ಕೊಲೆ ಆಯಿತು. ತುಂಬ ಕೊಲೆ ತನಿಖೆಗೆ ಶುರುವಿನ ಮುಂಚೆನೆ ಸಹಜ ಸಾವು ಅಂತ ಬಂದು ಹೋಯಿತು. ಆದರೆ ಅವ್ರ ಮನೆಗೆ ಹೋಗೋಕ್ಕೆ ಸಿದ್ದರಾಮಯ್ಯಗೆ ಟೈಮ್ ಇರಲಿಲ್ಲ. ಇವಾಗ ಮಂಗಳೂರಲ್ಲಿ ಕಲ್ಲೆಸೆಯಕ್ಕೆ ಹೋಗಿ ಸತ್ತದವ್ರ ಮನೆಗೆ ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ತಾನೇ ಸಿದ್ದರಾಮಯ್ಯ ನೀವು ಹೇಳ್ತಿರೋದ. ಏನೋ ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು ವಾರ ಬಿಟ್ಟ ಮೇಲೆ ಬರಲಿ, ಏನಬೇಕು ಎಲ್ಲ ನಾವೇ ಅರೇಂಜ್ಮೆಂಟ್. ಏನು ತಿಳ್ಕೊಂಡಿದ್ದೀರ ನೀವು? ನಾವು ಸಿದ್ದರಾಮಯ್ಯ ಅವ್ರನ್ನ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಬಾದಾಮಿ ಶಾಸಕರು, ಕುಂಕುಮ ಕಂಡರೆ ಭಯಭೀತರು, ಗಂಡಸರು ಸೆಲ್ಫಿ ಕೇಳಿದ್ರೆ ಕಪಾಳ ಕೊಡೋದು ಓಡಿಸೋರು, ಹೆಂಗಸರನ್ನ ಸೆಳೆದು ಸೆಳೆದು ಹತ್ರ ಕರ್ಕೊಂಡು ಸೆಲ್ಫಿ ಕೊಡೋರು, ಹಿಂದೂ ವಿರೋಧಿಗಳು, ಇಷ್ಟನ್ಕೊಂಡಿದ್ವಿ. ಆದರೂ ಎಂತ ಗೊತ್ತಣ್ಣ, ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನ ಯಾರು ಬೇಕಾದ್ರೆ ಕಂಪೇರ್ ಮಾಡಲಿ, ನನಗೆ ಇನ್ನೊಬ್ಬ CM ನೆನಪಾಗ್ತಾರೆ. ಮಾನವೀಯತೆ, ಪಾಪ ಪ್ರಜ್ಞೆ, ಆ ಮಗುವಿನ ಮನಸ್ಸು, ತಾಯಿಯ ಕರುಳು, ಅದೆಲ್ಲವನ್ನ ಮಿಕ್ಸರಿಗೆ ಹಾಕಿ ರೆಡಿ ಮಾಡಿರೋ ಥರ ಇತ್ತು. ಅವರು ಹೆಂಗೆ ಗೊತ್ತಾ, 14 ಆಡಳಿತ ಮಾಡಿರ್ಬೋದು, ಆದರೆ 14 ನೆನಪಿರೋ ಥರ ಆಡಳಿತ ಮಾಡಿದ್ದಾರೆ. 2nd CM ಆಗಿರ್ಬೋದು, ಆದರೆ 2 ನೆನಪನ್ನು ಬಿಟ್ಕೊಟ್ಟು ಹೋಗಿದ್ದಾರೆ. ಈ ಮಾನವೀಯತೆ ವಿಚಾರಕ್ಕೆ ಅವ್ರ ಥರ ನಾನು ಯಾವ ಲೀಡರ್ನೂ ನೋಡಿಲ್ಲ. ಏನ್ ನಮಗ್ ಗತಿ ಇಲ್ಲದೆ ಬರ್ತೀವಿ ಅಂತ ತಿಳ್ಕೊಂಡಿದ್ದೀವಿ? ನಿಮ್ ಸರ್ಕಾರದಿಂದ ನಮಗೆ ರಕ್ಷಣೆ ಬೇಕಾ? ನಮಗೆ ರಕ್ಷಣೆ ಬೇಡವಾ? ಹಾಗಿದ್ರೆ ಒಂದು ಕೆಲಸ ಮಾಡಿ, ಎಲ್ಲೆಲ್ಲಿ ಕಲ್ಲು ತೂರಾಟ ಆಗುತ್ತೋ ನೀವು ಹೋಗಿ ಅಲ್ಲಿ ಶಾಂತಿ ಗೀತೆಯನ್ನ ಹಾಡ್ತಾ ಕೂತ್ಕೊಳ್ಳಿ. ಆಮೇಲೆ ಕಲ್ಲು ಬಿತ್ತು, ಬರ್ಡೆ ಓಪನ್ ಆಯ್ತು ಅಂದ್ರೆ ನನಗೆ ಭಯಬಾರ್ದು. ಏನ್ರಿ ತಿಳ್ಕೊಂಡಿದ್ದೀರ ನೀವು? ಒಂದು ವಾರ ಬಿಟ್ಟು ಬರಲಿ, ಏನಬೇಕು ಎಲ್ಲ ಸರ್ಕಾರದಿಂದ ಅರೇಂಜ್ಮೆಂಟ್ ಮಾಡ್ತೀವಿ ನೋಡೋದಕ್ಕೆ. ನಮ್ಮ ಯಡಿಯೂರಪ್ಪನವರಿಗೆ ದೂರದೃಷ್ಟಿ ಜಾಸ್ತಿ ಇದೆ ಅಂತ ಇದರಲ್ಲೇ ಗೊತ್ತಾಯ್ತು. ಅವರು ಈಗ 2 ಮಾಜಿ ಮುಖ್ಯಮಂತ್ರಿಗಳನ್ನ ತಲೆಯಲ್ಲಿಟ್ಕೊಂಡು ಒಂದು ವಾರ ಆದ್ಮೇಲೆ ಬನ್ನಿ ಅಂತ ಹೇಳಿರ್ಬೋದು. ಯಾಕಪ್ಪ ಅಂತ ಕೇಳಿದ್ರೆ, ಈಗ ಸಿದ್ದರಾಮಯ್ಯನವರಿಗೆ ಅಲ್ಲಿ ಫ್ಯಾನ್ಸ್ ಜಾಸ್ತಿ, ಸ್ವಲ್ಪ ಸಂಖ್ಯಾತ ಬಾಂಧವರು ತುಂಬ ದೊಡ್ಡ ಪ್ರಮಾಣದಲ್ಲಿ ಫ್ಯಾನ್ಸ್ ಇದ್ದಾರೆ. ಆದರೆ ಅವರೇ ಈಗ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದಕ್ಕೆ, ಕಲ್ಲು ತೂರಾಟ ನಡೆಸ್ತಾ ಇರೋದಕ್ಕೆ, ಅವರೆಸ್ತಿರೋ ಕಲ್ಲು ಸಿದ್ದರಾಮಯ್ಯಂತಾಗಿ ವಿಶೇಷವಾಗಿ ಕಣ್ಣಿಗೆ ಬಿದ್ದು ಆಪರೇಷನ್ ಆಗಿರೋ ಕಣ್ಣು ಮತ್ತೆ ಆಪರೇಷನ್ ಆಗಿ ಮತ್ತೊಂದಿಷ್ಟು ರೆಸ್ಟ್ ಮಾಡಿ ಅದೆಲ್ಲ ಆಗಬಾರ್ದು ಅಂತ ಒಂದು ವಾರ ಆದಮೇಲೆ ಪರಿಸ್ಥಿತಿ ತಿಳಿ ಆಗುತ್ತೆ ಅಂದ್ಕೊಂಡು ಒಂದು ವಾರ ಆದಮೇಲೆ ಬನ್ನಿ ಅಂತ ಹೇಳಿರ್ಬೋದು. ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗೆ ಮಂಗಳೂರಲ್ಲಿ ಮಾವನ ಮನೆ ಇದೆಯಂತೆ. ಇವಾಗ ಬೇರೆ ಅವ್ರಿಗೆ ಅಧಿಕಾರ ಇಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ, ನಿರುದ್ಯೋಗಿ, ಹೆಂಗೂ ಬರ್ತಿದ್ದಾರೆ, ಒಂದು ವಾರ ಇದ್ದು ಹೋಗಲಿ ಅನ್ನೋ ಒಂದು ಯೋಚನೆಯಲ್ಲಿ ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿರ್ತಾರೆ. ನೀವು ತಪ್ಪ ಅರ್ಥ ಮಾಡ್ಕೊಂಡಿರ್ತೀರ ಅಷ್ಟೇ.